ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಹಾಗೇನೆ ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್. ನಾವು ಪ್ರತಿನಿತ್ಯ ಒಂದಷ್ಟು ಜನರ ಭೇಟಿಯಾಗ್ತೀವಿ, ಒಂದಷ್ಟು ಮಾತಾಡ್ತೀವಿ, ಆದರೆ ಕೆಲವೊಂದು ಮಾತುಗಳು ಮಾತ್ರ ನೆನಪುಲಿಯುತ್ತವೆ ಅಲ್ವಾ? ಹಾಗೇನೆ ಅಡುಗೆ ಕೂಡ. ದಿನನಿತ್ಯ ಬೇರೆ ಬೇರೆ ಅಡುಗೆ ತಿಂತೀವಿ, ಆದರೆ ಕೆಲವೊಂದು ಅಡುಗೆಗಳು ಮಾತ್ರ ಟೇಸ್ಟ್ ಬಡ್ಸ್ನ ತಟ್ಟಿ ಎಬ್ಬಿಸಿ ಬ್ರೈನ್ಗೆ ರೀಚ್ ಆಗುವ ಹಾಗೆ ಮಾಡುತ್ತೆ. ಸೊ ಯಾವಾಗಲೂ ನೆನಪುಲಿಯುತ್ತೆ. ಅಂತಹದ್ದೇ ಒಂದು ಅದ್ಭುತವಾದ ಕೈ ರುಚಿ ಉಳ್ಳಂತಹ ವೀಣಾ ಶೆಟ್ಟಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಾಗ್ತಿದೆ ಲೈಫ್? ಲೈಫ್ ಎಂಜಾಯ್ ಆಗ್ತಾ ಉಂಟು. ಎಂಜಾಯ್ ಆಗ್ತಾ ಉಂಟು. ಏನಾದರೂ ಸ್ಪೆಷಲ್ ಏನಾದರೂ ಇದೆಯಾ? ಸ್ಪೆಷಲ್ ಅಂದರೆ ಈಗ ಸ್ವಲ್ಪ ಪೆಂಡಮಿಕ್ ಕಡಿಮೆ ಆಗ್ತಾ ಬಂದಿದೆ. ಸೊ ಮತ್ತೆ ಮದುವೆ ಅಂತದೆಲ್ಲ ಈಗ ಸ್ಟಾರ್ಟ್ ಆಗ್ತಾ ಉಂಟು. ಸೊ ಫಂಕ್ಷನ್ಸ್ ಎಲ್ಲ ಸಿಗ್ತಾ ಇದೆ. ಐ ಥಿಂಕ್ ನೀವು ಬ್ಯೂಟಿಷಿಯನ್ ಅಂತ ಹೇಳಿದ್ರೆ ನೆನಪು. ಸೊ ಫಂಕ್ಷನ್ಸ್ ಜಾಸ್ತಿ ಆದ ಕೂಡಲೇ ಬಿಸಿ ಶೆಡ್ಯೂಲ್ ಆಗುತ್ತೆ ಅಲ್ವಾ? ಸೊ ಬಿಸಿ ಶೆಡ್ಯೂಲ್ ನಡುವೆಯೂ ಇಲ್ಲಿಗೆ ಬಂದಿದ್ದೀರಾ ಈಗ. ಸೊ ಏನ್ ರೆಸಿಪಿ ಮಾಡ್ಕೊಡ್ತಾ ಇದ್ದೀರಾ? ನಾನು ಚೋಕೋ ಲಾವ ಅಪ್ಪ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಚೋಕೋ ಲಾವ ಲಾವ ಅಪ್ಪ. ಸೊ ಇಟ್ಸ್ ಅ ಕೇಕ್ ಟೈಪ್. ಕೇಕ್ ಟೈಪ್. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದಟ್. ಅಂಡ್ ಇನ್ನೊಂದು ಇನ್ನೊಂದು ನಾನು ಮೇತಿ ಕಬಾಬ್ ಅಂತ. ಮೇತಿ ಕಬಾಬ್. ಸೊ ಒಂದು ಸ್ವೀಟ್ ರೆಸಿಪಿ, ಇನ್ನೊಂದು ಖಾರ ರೆಸಿಪಿ. ಐ ಥಿಂಕ್ ಡೀಪ್ ಫ್ರೈಯಿಂಗ್ ಎಲ್ಲ ಇರುವಂತ ರೆಸಿಪಿ ಅಲ್ವಾ? ಸೊ ಈಗ ಕಿಚನ್ ಹೋಗಿ ಸ್ಟಾರ್ಟ್ ಮಾಡದೆ. ಓಕೆ, ಬನ್ನಿ ಮೇಡಮ್. ಸೊ ಎಸ್ ಮೇಡಮ್, ಸೊ ಈಗ ಎರಡು ರೆಸಿಪಿನ ಹೇಳಿದ್ರಿ. ಸೊ ಫಸ್ಟ್ ಯಾವ್ದು ಮಾಡ್ತಾ ಇದ್ದೀರಾ? ನಾನು ಚೋಕೋ ಲಾವಾ ಕೇಕ್. ಸೊ ಫಸ್ಟ್ ಗೆ ಕೇಕ್ ಟೈಪ್ ಅಲ್ಲೇ. ಅದು ಕೇಕ್ ಟೈಪ್ ಅಲ್ಲೇ. ಹೌದು. ಅಪ್ಪಮ್. ಓಕೆ. ಸೊ ಹೇಗೆ ಸ್ಟಾರ್ಟ್ ಮಾಡೋದೀಗ? ಒಂದು ಬೌಲ್ ಅಲ್ಲಿ ಸ್ಟಾರ್ಟ್ ಮಾಡುವ. ನಾವು ಬೌಲ್ ಒಂದು ಸ್ಪೂನ್ ಕೊಡಿ ನನಗೆ. ಫಸ್ಟಿಗೆ ಹಾಲಿದು. ಓಕೆ. ಅದು ಕೇಕ್ ಎಲ್ಲ ಮಾಡುವಾಗ ಕ್ವಾಂಟಿಟಿ ಬೇಸ್ ಕರೆಕ್ಟ್ ಆಗಿರ್ಬೇಕಲ್ವಾ? ಓಕೆ. ಸೊ ಇದು ಫಸ್ಟಿಗೆ ಕೇಳ್ಬೇಕು ನಿಮ್ಮ ಹತ್ರ, ಇದು ಜಾತಿಯಲ್ಲಿ ಸಿಗುವಂತ ಆಟ ಸಾಮಾನ್ಯರ ಕಾಣ್ತಾ ಇದೆ. ಇದೆಲ್ಲ ಕಪ್ಸ್ ಎಲ್ಲ ಇದೆಲ್ಲ. ಓಕೆ. ಅಂದ್ರೆ ಮೆಷರ್ಮೆಂಟ್ ಕಪ್ಸ್. ಮೆಷರ್ಮೆಂಟ್ ಆಲ್ರೆಡಿ ಇಷ್ಟು ಮೆಷರ್ಮೆಂಟ್ ಅಂತ ಗೊತ್ತಿರುತ್ತೆ. ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಕೇಕ್ ಕರೆಕ್ಟ್ ಆಗಿ ಬರುತ್ತೆ. ಓಕೆ. ಸೊ ಇದು ಬೇಕೇ ಬೇಕಾ ಕೇಕಿಗೆ? ಲೈಕ್ ಹೌದು, ಮೆಷರ್ಮೆಂಟ್ ಬೇಸ್ ಅಲ್ಲಿ ಹಾಕಿದ್ರೆ ಮಾತ್ರ ಪರ್ಫೆಕ್ಟ್ ಆಗುತ್ತೆ. ಅಂದಾಜಲ್ಲಿ ಹಾಕಿದ್ರೆ ಹೆಚ್ಚು ಕಡಿಮೆ ಆಗ್ತದೆ. ಅಂದಾಜಲ್ಲಿ ಹಾಕ್ತೇವಲ್ಲ ನಾವು ಬೇರೆ ಪ್ರಾಡಕ್ಟ್ ಇದ್ರ ಅಡಿಗೆ ಎಲ್ಲ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆದ್ರೂ ಪರವಾಗ ಆಗ್ತದೆ. ಇದಕ್ಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕೇಕ್ ಎಲ್ಲ ಹಾಳಾಗುವಂತ. ಸೊ ಕರೆಕ್ಟ್ ಇದೆ ಮೆಷರ್ಮೆಂಟ್ ಅಲ್ಲಿ. ಇದು ಒನ್ ಕಪ್. ಒನ್ ಕಪ್. ಸೊ ಈಗ ಇದು ಇಲ್ಲ ಮೋಸ್ಟ್ಲಿ ಈಗ ಮನೇಲಿ ಇರಲ್ಲ ಅಂತ ಅನ್ಕೊಳ್ಳಿ, ಆಗ ಇಷ್ಟು ಮೆಷರ್ಮೆಂಟ್ ಅಂತ ನಮಗೆ ಗೊತ್ತಿರಬೇಕು. ಹೌದು. ಎಂಎಲ್ ಎಷ್ಟು? ಎಂಎಲ್. ಇದು ಒನ್ ಕಪ್. ಓಕೆ. ಹಾಂ, ನನಗೆ ಎಣ್ಣೆ ಕೊಡಿ. ಎಣ್ಣೆ ಬೇಕಾ? ಹೌದು. ಓಕೆ. ಇಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ವಿತ್ ವಿಟಾಮಿನ್ ಎ ಡಿ ಅಂಡ್ ಇ. ಸೊ ಇದೀಗ ಈ ಕಪ್ ಅಲ್ಲಿ ವೈಲೆಟ್ ಕಲರ್. ಓಕೆ. ಹಾಫ್ ಕಪ್ ಎಣ್ಣೆ. ಹಾಫ್ ಕಪ್. ಇದ್ರಲ್ಲಿ ಹಾಫಾ? ಹೌದು. ಸಾಕಲ್ಲ? ಸಾಕು. ಓಕೆ. ಸೊ ಹಾಲಿಗೆ ಎಣ್ಣೆ ಮಿಕ್ಸ್ ಮಾಡ್ತಾ. ಹಾಲನ್ನು ಏನು ಸ್ಕಿಮ್ಡ್ ಮಿಲ್ಕ್ ಹಾಗೇನಿಲ್ಲ ಅಲ್ಲ, ನಾರ್ಮಲ್ ನಾರ್ಮಲ್ ಹಾಲು. ಸೊ ಈಗ 250 ml ಹಾಲಿಗೆ ಅದರಲ್ಲಿ ಬರ್ದಿದೆ ಅಲ್ಲ, 250 ml ಅಂತ ಬರ್ದಿದೆ, ಹಾಫ್ ಕಪ್ ಅಂತ ಹೇಳಿ. ಓಕೆ. ಇದು ಅರ್ಧ ಕಪ್. 125 ಎಂ ಎಲ್. ಓಕೆ.
ಟೇಬಲ್ ಸ್ಪೂನ್ ಅಲ್ಲ ಟೀಸ್ಪೂನ್ ಟೀಸ್ಪೂನ್ ವ್ಯತ್ಯಾಸ ಇದೆ. ವಿನೆಗರ್ ಹಾಕ್ತಾ ಇದ್ದೀನಿ ಮಾತ್ರ ಪ್ರಮಾಣ ಕರೆಕ್ಟ್ ಇರಬೇಕು ಅಲ್ವಾ. ಸೊ ಹಾಲಿಗೆ ಎಣ್ಣೆ ಮತ್ತೆ ವಿನೆಗರ್ ಹೌದು ಮಿಕ್ಸ್ ಆಗಿದೆ. ಇದು ನೋಡಕ್ಕೆ ಚೆನ್ನಾಗಿದೆ ಮ್ಯಾಮ್ ಬೌಲ್ಸ್ ಸ್ಪೂನ್ಸ್. ಇದಕ್ಕೆ ವೆನಿಲಾ ಎಕ್ಸ್ಟ್ರಾಕ್ಟ್ ಅಂತ ಸಹ ಹಾಕ್ತಾರೆ, ಅದು ಆಪ್ಷನಲ್, ಬೇಕಾದ್ರೆ ಹಾಕಬಹುದು ಇಲ್ಲಾದ್ರೆ ಸ್ಕಿಪ್ ಮಾಡಬಹುದು. ಸ್ಕಿಪ್ ಮಾಡಬಹುದು ಹೌದು. ವೆನಿಲಾ ಎಕ್ಸ್ಟ್ರಾಕ್ಟ್ ಅಲ್ಲ ಎಕ್ಸ್ಟ್ರಾಕ್ಟ್ ಸರ್ ವೆನಿಲಾ ಫ್ಲೇವರ್ ಬರುತ್ತೆ ಹಾಗೆ. ಇದಕ್ಕೆ ನಾವು ಮೈದಾ ಸೇಮ್ 250 ml. ಓಕೆ ಸರ್ 250 ml ಆಗ ಹಾಲು ಯಾವುದ್ರಲ್ಲಿ ಹಾಕಿದ್ರೆ ಸೇಮ್ ಸೇಮ್ ಮೆಜರ್ಮೆಂಟ್ ಮೈದಾ ಅಲ್ವಾ? ಹೌದು ಮೈದಾ. ಸೊ ಇವತ್ತು ನಾವು ವೆನಿಲಾ ಎಕ್ಸ್ಟ್ರಾಕ್ಟ್ ಬೇಕಾದ್ರೆ ಬೇಡ, ಯಾಕಂದ್ರೆ ಚಾಕ್ಲೇಟ್ ಫ್ಲೇವರ್ ಯೂಸ್ ಮಾಡಿದ ಕಾರಣ. ಹೌದು ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೀವಿ. ಜೊತೆಗೆ ವೆನಿಲಾ ಯೂಸ್ ಮಾಡಬಹುದು ಅಲ್ವಾ? ಮಾಡಬಹುದು ಮಾಡಬಹುದು. ಚಾಕ್ಲೇಟ್ ಅಂತ ಹೇಳಿದ್ಕೊಂಡ್ರೆ ಎಲ್ರಿಗೂ ಫೇವರೇಟ್ ಅಲ್ವಾ? ಚಾಕ್ಲೇಟ್ ಐಸ್ ಕ್ರೀಮ್ ಇಷ್ಟ, ಚಾಕ್ಲೇಟ್ ಕೇಕ್ ಇಷ್ಟ. ಓಕೆ ಇದಾದ್ಮೇಲೆ ಇದು 1/2 ಕಪ್. ಓಕೆ ಅದೆಷ್ಟು ಎಂ ಎಲ್ ಇದೆ? ಅದು 80 ml. 80 ml. ಇದರಲ್ಲಿ ಇದರಲ್ಲಿ ಕೋವಾ ಪೌಡರ್. ಓಕೆ ಸಕ್ಕರೆ 1/2 ಕಪ್. 1/2 ಕಪ್ ಹೌದು. ಅದೇ 125 ml ಅಂತ ಹೇಳಿದಲ್ವಾ? ಆಲ್ರೆಡಿ ಪೌಡರ್ ಮಾಡಿಟ್ಟಿರುವಂತ ಹೌದು ಪೌಡರ್ ಮಾಡಿಟ್ಟಿರುವಂತದ್ದು. ಸೊ ಎಲ್ಲ ಪೌಡರ್ ಫಾರ್ಮ್ಯಾಟ್ ಅಲ್ಲಿ ಆಡ್ ಮಾಡ್ತಾ ಇದ್ದೀವಿ. ಇದು ಕೋಕಾ ಪೌಡರ್ ಅಲ್ವಾ? ಕೋವಾ ಪೌಡರ್. ಕೋವಾ ಪೌಡರ್ ಓಕೆ. ಇದು ಸಕ್ಕರೆ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನೆಕ್ಸ್ಟ್ ಇದು 1/2 ಟೇಬಲ್ ಸ್ಪೂನ್. 1/2 ಟೇಬಲ್ ಸ್ಪೂನ್ ಅಂದ್ರೆ 2.5 ml. 2.5 ml. ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಓಕೆ. ಆಕ್ಚುಲಿ ಇದಕ್ಕೆ 1/4 teaspoon ಬೇಕು. ಓಕೆ ಇದು 1/2. ಇದು 1/4 teaspoon. ಓಕೆ ಸೊ ಇದು ಕರೆಕ್ಟ್. ಇದೆಷ್ಟು ಎಮ್ ಎಲ್ ಇದೆ ಹಾಗಾದ್ರೆ? 1.25. 2.5 ಮತ್ತೆ 1.25 ಎಷ್ಟಾಯ್ತು? 3.75 ಕರೆಕ್ಟ್ ಅಲ್ಲ? 3.75 ಅಂದ್ರೆ 1/4 ಚಮಚ. ಓಕೆ 1/4 ಚಮಚ ಬೇಕಿಂಗ್ ಸೋಡಾ. ಸೋಡಾ ಅದು ಪೌಡರ್, ಇದು ಸೋಡಾ. ಕೇಕ್ ಮಾಡಬೇಕು ಅಂತ ಆದ್ರೆ ಫಸ್ಟ್ ಗೆ ಬುಕ್ ಅಲ್ಲೆಲ್ಲ ಲಿಸ್ಟ್ ಮಾಡ್ಬೇಕಾಗುತ್ತೆ. ಇದೆಷ್ಟು ಎಮ್ ಎಲ್ ಇದೆಷ್ಟು ಎಮ್ ಎಲ್ ಇದೆಷ್ಟು ಎಮ್ ಎಲ್ ಕನ್ಫ್ಯೂಸ್ ಆಗಬಾರ್ದು ಅಲ್ವಾ? ಹಾಗಾಗಿ ಸೇಮ್ 1/4 teaspoon ಉಪ್ಪು ರುಚಿಗೆ. ಉಪ್ಪು ಇಲ್ಲದೆ ಯಾವ ಸ್ವೀಟ್ ಕೂಡ ಆಗಲ್ಲ. ಅಲ್ಲ ಸ್ವೀಟ್ ಆಗುತ್ತೆ ಬಟ್ ಉಪ್ಪು ಹಾಕಿದ್ರೆ ಏನೋ ಟೇಸ್ಟ್ ಬರುತ್ತೆ. ಸ್ವೀಟಿಗೆ ಉಪ್ಪು ಆಗುತ್ತೆ ಇಲ್ಲ ಆಕ್ಚುಲಿ. ಓಕೆ ಇದು ಲಮ್ಸ್ ಬರಬಾರ್ದು. ಓಕೆ ಕರೆಕ್ಟ್. ಲಮ್ಸ್ ಬಾರದ ಹಾಗೆ ನಾವು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಹೆಚ್ಚಾಗಿ ನಾವು ಅಂಗಡಿಯಲ್ಲಿ ಏನು ಐಟಮ್ಸ್ಗೆ ನೋಡ್ತೀವಿ, ಚಿಕನ್ ಐಟಮ್ಸ್ಗೆಲ್ಲ ಆಗಿರ್ಬೋದು ಅಥವಾ ಇಂಥ ಕೇಕ್ ಐಟಮ್ಸ್ ಇರ್ಬೋದು, ಮನೇಲಿ ಆಗಲ್ಲ ಅಂತ ಅನ್ಕೋತೀವಿ. ಮಾಡೋವಾಗಲೇ ಗೊತ್ತಾಗುತ್ತೆ ಇದು ಆಗುತ್ತೆ ಮನೆಯಲ್ಲೂ ಅಂತ. ಬಟ್ ಇದಕ್ಕೆ ಓವನ್ ಏನು ಬೇಕಂತಿಲ್ಲ ಅಲ್ಲ? ಇಲ್ಲ ಇಲ್ಲ, ಗ್ಯಾಸ್ ಆನ್ ಮಾಡುವ. ಆಗಿದೆ ಇದು. ಓಕೆ ಸೊ ಇದನ್ನ ಈಗ ಯಾವ್ದ್ರಲ್ಲಿ ಇಡುವಂಥದ್ದು? ಅಪ್ಪ ಕಾವಲ್ಗೆ. ಓಕೆ ಈಗ ನಾವು ಬ್ಯಾಟರ್ ಅನ್ನು ಕಲಿಸ್ತೇವೆ. ಕಲಿಸುವಾಗ ರೌಂಡ್ ಮಾಡಿ ಹೀಗೆ ಮಾಡಿ ಕಲಿಸಬಾರ್ದು. ಈಗ ನಾವು ದೋಸೆದ ಹಿಟ್ಟು ಅದೆಲ್ಲ ಕಲಿಸ್ತೇವಲ್ವಾ, ಯಾವತ್ತು ಕೇಕ್ ಐಟ್ ಮಾಡುವಾಗ ಈ ಟೈಪಲ್ಲಿ 1/2 ಮತ್ತೆ ಸ್ಟ್ರೈಟ್. ಸೊ ಇದು ಸ್ಟಿರ್ ಮಾಡಿದ್ರಲ್ಲೂ ಹೌದು ಪ್ರೊಸೀಜರ್ ಇದೆ. ರೌಂಡ್ ತಗೊಳ್ಬಾರ್ದು, ಜಸ್ಟ್ ಹೀಗೆ 1/2 ಒಂದು ಸ್ಟ್ರೈಟ್ ಹಾಗೆ ಮಾಡಬೇಕು. ಸೊ ಇದು ಗೊತ್ತಿರಲಿಲ್ಲ ನನಗೆ, ಸ್ಟಿರ್ ಮಾಡೋದ್ರಲ್ಲೂ ಪ್ರೊಸೀಜರ್ ಇದೆ. ಅದು ಪ್ರಾಬ್ಲಮ್ ಏನಾಗುತ್ತೆ ನಾವೀಗ ಒಟ್ರಾಸಿ ತಿರುಗಿಸಿದ್ರೆ? ಒಟ್ರಾಸಿ ತಿರುಗಿಸಿದ್ರು ಸಹ ಈ ಬೇಕಂತ ಹೇಳಿದ ಮೇಲೆ ನಮ್ಗೆ ಉಬ್ಬಿ ಬರ್ಬೇಕಲ್ವಾ, ಅದಕ್ಕೂ ಸಹ ಪ್ರಾಬ್ಲಮ್ ಆಗ ಲಂಬ್ಸ್ ಎಲ್ಲ ಇರುತ್ತೆ ಒಳಗಡೆ. ಲಂಬ್ಸ್ ಇರುತ್ತೆ ಹಾಗೆ, ಯಾಕಂದ್ರೆ ವಿದೌಟ್ ಲಂಬ್ಸ್ ಲಂಬ್ಸ್ ಆಗ್ಬೇಕು ನೋಡಿ. ಹೀಗೆಲ್ಲ ಮಾಡುವಾಗ ನಮ್ಗೆ ಲಂಬ್ಸ್ ಇರುದಿಲ್ಲ, ಪ್ರೆಸ್ ಆಗ್ತದೆ ಹಾಗೆ. ಓಕೆ ಅದೇ ನಾನು ನೋಡ್ತಾ ಇದ್ದೀನಿ, ಅಷ್ಟು ನೀಟಾಗಿ ಬರ್ತಾ ಇದೆ ಅದು ವಿದೌಟ್ ಲಂಬ್ಸ್. ಸೊ ನೀವು ತಿರುಗಿಸಿದ್ರಲ್ಲಿ ಇದೆ ಅದು ಅಲ್ವಾ? ಆಗಿದೆ. ಓಕೆ ಸೊ ನೆಕ್ಸ್ಟ್ ಎಣ್ಣೆ ಕೊಡ್ತೀರಾ ನನಗೆ? ಓಕೆ ಇನ್ನು ಯಾವಾಗಲೂ ರೆಡಿ ಇರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಾಮಿನ್ ಎ ಡಿ ಅಂಡ್ ಇ. ಸಾಕಾಗುತ್ತಾ? ಸಾಕು ಸಾಕು ಸರ್. ಓಕೆ ಆಯಿಲ್ ಫಸ್ಟ್ಗೆ ಸ್ಪ್ರೆಡ್ ಮಾಡ್ಕೋಬೇಕು ಅಲ್ವಾ?
ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಮ್ಯಾಮ್ ಚಾಕು ನಾನು ಹಾಗೆ ಹಾಕಬೇಕಾದ್ರೆ ಓಕೆ ಸ್ವಲ್ಪ ಆಫ್ ಹಾಕೊಳ್ಳಿ ಫಸ್ಟಿಗೆ ಫಸ್ಟಿಗೆ ಹಾಫ್ ಅಂದ್ರೆ ಮತ್ತೆ ಹಾಕಕ್ಕಿದ್ಯಾ ಹೌದು ಮತ್ತೆ ಹಾಕ್ಲಿಕ್ಕೆ ಇದೆ ಓಕೆ ಇದಿಕ ಕೋಕೋ ಪೌಡರ್ ಶಾಪ್ ಇಂದ ಅಲ್ವಾ ಹೌದು ಶಾಪ್ ಇಂದ ಇದು ಡಾರ್ಕ್ ಚಾಕಲೇಟ್ ಓಕೆ ಇದಿಲ್ಲ ಇದು ಡಾರ್ಕ್ ಚಾಕಲೇಟ್ ಆಗಬೇಕಾ ನಾರ್ಮಲ್ ಚಾಕಲೇಟ್ಸ್ ಇದಕ್ಕೆ ಆಗಲ್ವಾ ಇಲ್ಲ ಡಾರ್ಕ್ ಚಾಕಲೇಟ್ ಬೇಕಿಂಗ್ ಗೆ ಓಕೆ ಸೊ ಡಾರ್ಕ್ ಚಾಕಲೇಟ್ ಸ್ವಲ್ಪ ಬಿಟರ್ ಇರುತ್ತೆ ಅಲ್ವಾ ಹೌದು ಹೌದು ಡಾರ್ಕ್ ಚಾಕಲೇಟ್ಸ್ ಅಲ್ಲಿ ಫ್ಲೇವರ್ಸ್ ಬರುತ್ತೆ ಈಗ ವೈಟ್ ಹೌದು ಸೊ ಅಂತ ಫ್ಲೇವರ್ಸ್ ನ ಯೂಸ್ ಮಾಡ್ಕೊಳ್ಳಿ ಹೌದು ಯೂಸ್ ಮಾಡಿ ಓಕೆ ಈಗ ಮತ್ತೆ ಹಾಕ್ತಾ ಇದಕ್ಕೋಸ್ಕರ ನೀವು ಹೇಳಿದ್ದು ಫಸ್ಟ್ ಗೆ ಹಾಫ್ ಹಾಕಬೇಕು ಅಂತ ಸೊ ದಟ್ ಅದು ಕವರ್ ಆಗುತ್ತೆ ಸೊ ತಿಂತಾ ಇರಬೇಕಾದ್ರೆ ಒಳಗಡೆ ಸಿಗುತ್ತೆ ಡಾರ್ಕ್ ಚಾಕಲೇಟ್ ಅಂದ್ರೆ ಲಾವಾ ಕೇಕ್ ಅಲ್ವಾ ಇದು ಓಕೆ ಅದೇಲ್ಲ ಮನೆಯಲ್ಲಿ ಆರಾಮಸೆ ಮಾಡಿದ್ರೆ ಶಾಪ್ ಇಂದ ನಾವು ಕುಕೀಸ್ ತಂದು ತಿನ್ನಬೇಕು ಅಥವಾ ಶಾಪ್ ಇಂದ ಕೇಕ್ಸ್ ತಂದು ತಿನ್ನಬೇಕು ಅಂತ ಅಗತ್ಯನೇ ಇಲ್ಲ ಇಂದ ಟೇಸ್ಟ್ ರೆಸಿಪಿ ಮನೆಯಲ್ಲಿ ತಯಾರಾದ್ರೆ ಡಾರ್ಕ್ ಚಾಕಲೇಟ್ಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ ಹೌದು ಸೊ ಹೆಲ್ತ್ ಗೆ ಒಳ್ಳೆದಾಗುತ್ತೆ ಒಂದು ರೀತಿಯಲ್ಲಿ ಟೇಸ್ಟ್ ಗೆ ಚೆನ್ನಾಗಿರುತ್ತೆ ಮುಚ್ಚುವ ಇದನ್ನ ನೋಡ್ತಾ ಇರಬೇಕು ಅಂತ ಆದ್ರೆ ಇದು ಆಗುವಷ್ಟು ಕಾಯುವಷ್ಟು ತಾಳ್ಮೆ ಇಲ್ಲ ಈಗಲೇ ತಿನ್ಬೇಕು ಅಂತ ಅನ್ಸುತ್ತೆ ಅಂಡ್ ವಿಥೌಟ್ ಬೇಕಿಂಗ್ ನಾವೀಗ ನೀವು ಆಲ್ರೆಡಿ ಏನು ಮಾಡಿಟ್ಟಿದ್ದೀರಾ ಬ್ಯಾಟರ್ ಟೈಪ್ ಅದನ್ನ ಹಾಗೆ ತಿನ್ಬಹುದು ಅಲ್ವಾ ಯಾವುದನ್ನು ಈಗ ನೀವು ಬ್ಯಾಟರ್ ಟೈಪ್ ಏನು ಬ್ಯಾಟರ್ ಹೌದು ಇದು ಹಸಿ ಅಲ್ವಾ ಇದು ಬೇಯಿಸಬೇಕು ಕೋಕಾ ಬೇಯಲೇಬೇಕಾ ಹೌದು ಓಕೆ ವಿಥೌಟ್ ಈಗ ಚಾಕಲೇಟ್ ಪೌಡರ್ ತರ ಆಗಲ್ಲ ಸೋ ಕೋಕಾ ಶುಡ್ ಬಾಯಿಲ್ ಬಾಯಿಲ್ ಓಕೆ ಇಲ್ಲಾಂದ್ರೆ ಅದನ್ನ ನೋಡುವಾಗ ಬರೀ ಚಾಕಲೇಟ್ ಚಾಕಲೇಟ್ ತರ ಕಾಣ್ತಿದ್ದಲ್ಲ ಹಾಗೇನೆ ತಿನ್ನೋಣ ಅಂತ ಅನ್ಸುತ್ತೆ ಅಂದ್ರೆ ಎಲ್ಲ ಎಣ್ಣೆ ಎಲ್ಲ ಅಂಶ ಇರುತ್ತೆ ಅದರಲ್ಲಿ ಅದರಲ್ಲೆಲ್ಲ ಇರುತ್ತೆ ಬಟ್ ಕೋಕೋ ಪೌಡರ್ ನ ಹೀಗೆ ತಿನ್ನಕ್ಕಾಗಲ್ಲ ಇಲ್ಲ ಕೈ ಒಡಿಯುತ್ತೆ ತುಂಬಾ ಹೌದಾ ಬೇಕಾದ್ರೆ ಮಾತ್ರ ಬೆಟರ್ ಓಕೆ ಈ ರೀತಿ ಯಾವುದೆಲ್ಲ ಮಾಡಿದ್ರೆ ಈಗ ನೀವು ಚಾಕಲೇಟ್ ಟೈಪ್ ಬರುತ್ತೆ ಇದು ಕೋಕಾದ್ದು ಈ ರೀತಿ ಬೇರೆ ಆಪ ಮಾಡಿದ್ರೆ ಐ ಮೀನ್ ಕೇಕ್ ಟೈಪ್ ಕೇಕ್ ಅಲ್ಲಿ ಇನ್ನು ಟ್ರೈ ಮಾಡಲಿಲ್ಲ ಇದು ಫಸ್ಟ್ ಟ್ರೈ ನಾನು ಇದು ಫಸ್ಟ್ ಟ್ರೈ ಸೊ ಮಗಳು ಇದು ಮಗಳಿಂದ ಕಲ್ತಿರೋದ ಇದು ಮಗಳಿಂದನೇ ಕಲ್ತಿರೋದು ಇದು ಚೆನ್ನಾಗಿದೆ ಕೇಳಕ್ಕೆ ಆಕ್ಚುಲಿ ಹೆಚ್ಚಾಗಿ ಪೇರೆಂಟ್ಸ್ ಇಂದ ಕಲಿತಾರೆ ಬಟ್ ಈ ಕೇಕ್ ಐಟಮ್ಸ್ ಅವಳು ಅಂದ್ರೆ ಓಟಿಜಿ ಅಲ್ಲಿ ಇಡ್ತಾಳೆ ನಾನು ಯಾಕೆ ಈ ಟೈಪ್ ಅಲ್ಲಿ ಮಾಡಬಾರದು ಅಂತ ಹೇಳಿ ಸೊ ಅಲ್ಲಿನ ನಿಮ್ಮ ಇನೋವೇಷನ್ ಅಲ್ವಾ ಆಗಿದೆ ಇದು ಓಕೆ ಸೊ ಇನ್ನು ತಿರ್ಸಕ್ಕೆ ಬಾಕಿ ಇದೆ ಅಲ್ವಾ ಹೌದು ಸೊ ತಿರ್ಸೋದು ಈಗ ಒಂದು 4-5 ಮಿನಿಟ್ಸ್ ಸಾಕಾಗುತ್ತೆ ಆಮೇಲೆ ತಿರ್ಸಬಹುದಲ್ಲ ಹೌದು ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಅರೋಮಾ ಬೇಕಿಂದು ಮತ್ತೆ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಸೊ ಇದರಲ್ಲೂ ತುಂಬಾ ಆಯಿಲ್ ಯೂಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಆಲ್ರೆಡಿ ಎಷ್ಟು ಐ ಥಿಂಕ್ 250-125 ml ಆಯಿಲ್ ಆಡ್ ಮಾಡಿದ್ದೀವಿ ಸೊ ಆಯಿಲ್ ಶುಡ್ ಬಿ ವೆರಿ ಹೆಲ್ದಿ ನಾವು ಟ್ರಸ್ಟ್ ಮಾಡುವಂತ ಸನ್ ಪ್ರೀಮಿಯಂ ಆಯಿಲ್ ಸನ್ ಪ್ರೀಮಿಯಂ ಬೆಟರ್ ಅಲ್ವಾ ಆಗಿದೆ ಇದು ಆಗಿದಾ ಸೊ ತೆಗೆ ಗ್ಯಾಸ್ ಆಫ್ ಮಾಡಿ ಓಕೆ ಗ್ಯಾಸ್ ಆಫ್ ಮಾಡಿ ಇಲ್ಲಿ ಬಿಸಿ ಬಿಸಿ ಕೋವಾ ಲಾವಾ ಅಪ್ಪ ಕೋಕಾ ಲಾವಾ ಅಪ್ಪ ಸೊ ಇದು ಲಾವಾ ಥ್ಯಾಂಕ್ ಯು ಮ್ಯಾಮ್ ಲಾವಾ ಅಂತ ಯಾಕೆ ಇದಕ್ಕೆ ಹೆಸರು ಬಂತು ಅಂತ ಹೇಳ್ಬೋದಾ ಲೈಕ್ ಲಾವಾ ಅಂತ ಹೇಳಿದ್ರೆ ಅದು ನೀವು ಬ್ರೇಕ್ ಮಾಡುವಾಗ ಚಾಕ್ಲೇಟ್ ನಾವು ಕ್ಯೂಬ್ಸ್ ಹಾಕಿದ್ವಲ್ಲ ಡಾರ್ಕ್ ಚಾಕ್ಲೇಟ್ ಅದು ಮೆಲ್ಟ್ ಆಗಿರುತ್ತೆ ಸೊ ಆದ ಕಾರಣ ಅದಕ್ಕೆ ಲಾವಾ ಅಂತ ಹೆಸರು ಮೆಲ್ಟ್ ಆಗಿ ಈಗ ಓಪನ್ ಆಗಿದ್ರೆ ಲಾವಾ ತರ ಬರುತ್ತೆ ಲಾವಾ ರಸ ತರ ಹೊರಗೆ ಬರುತ್ತೆ
ಅದೇ ಆಗಲಿಂದ ಕೇಳಬೇಕು ಅನ್ಕೊಂಡೆ ಲಾವಾ ಅಂತ ಯಾಕೆ ಅಂತ ಸೋಯ್ ಗೊತ್ತಾಯ್ತು ಥ್ಯಾಂಕ್ ಯು ಮ್ಯಾಮ್ ಎಸ್ ವೀಕ್ಷಕರೇ ಬಿಸಿ ಬಿಸಿ ಆದ ಕೋಕಾ ಲಾವಾ ಅಪ್ಪ ರೆಡಿ ಆಗಿದೆ ಆ್ಯಂಡ್ ಕೇಕ್ಸ್ ಅಂತ ಹೇಳಿದ ಕೂಡಲೇ ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಅಲ್ವಾ ಸೊ ಇದನ್ನು ಆದಷ್ಟು ಬೇಗ ಟೇಸ್ಟ್ ಮಾಡೋಣ ಅಂತ ಅನಿಸುತ್ತೆ ಆದರೆ ನೀವು ಚಿಕ್ಕದಾಗಿ ಇದನ್ನು ಮಾಡೋದು ಹೇಗೆ ಅಂತ ರೀಕ್ಯಾಪ್ ನೋಡ್ಕೊಂಡು ಬನ್ನಿ ಆಮೇಲೆ ಟೇಸ್ಟ್ ಮಾಡೋಣ ಚೋಕೋ ಲಾವಾ ಅಪ್ಪ ತಯಾರಿಸುವ ವಿಧಾನ ಮೊದಲು ಒಂದು ಕಪ್ ಅಂದರೆ 250 ml ಹಾಲಿಗೆ 125 ml ನಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒಂದು ಚಮಚದಷ್ಟು ವೆನಿಗರ್ ಹಾಕಿ ಬೆರೆಸಿ ನಂತರ ಹಾಲಿನ ಸಮ ಪ್ರಮಾಣದಷ್ಟು ಮೈದಾ ಹಿಟ್ಟು 80 ml ನಷ್ಟು ಕೋಕೋ ಪೌಡರ್ 125 ml ನಷ್ಟು ಸಕ್ಕರೆ ಪುಡಿ 1/4 ಚಮಚ ಬೇಕಿಂಗ್ ಪೌಡರ್ 1/4 ಚಮಚದಷ್ಟು ಬೇಕಿಂಗ್ ಸೋಡಾ 1/4 ಚಮಚ ಉಪ್ಪು ಹಾಕಿ ಗಂಟು ಬಾರದ ಹಾಗೆ ಕಲಸಿ ಕಲಸುವಾಗ ಒಂದೇ ರೀತಿಯಾಗಿ ನಿಧಾನವಾಗಿ ಕಲಸಿ ಆನಂತರ ಅಪ್ಪದ ಕಾವಲಿಗೆ ಎಣ್ಣೆ ಸವರಿ ಕಲಸಿದ ಹಿಟ್ಟನ್ನು ಅರ್ಧ ಭಾಗ ಉಯ್ದು ಮಧ್ಯದಲ್ಲಿ ಡಾರ್ಕ್ ಚಾಕ್ಲೇಟ್ ತುಂಡುಗಳನ್ನು ಇಟ್ಟು ಮತ್ತೆ ಪುನಃ ಹಿಟ್ಟನ್ನು ಹುಯ್ದು ಬೇಯಿಸಿ ಬಳಿಕ ತಿರುವಿ ಬೇಯಿಸಿಕೊಳ್ಳಿ ಈಗ ಬಿಸಿ ಬಿಸಿ ಚೋಕೋ ಲಾವಾ ಅಪ್ಪ ಸವಿಯಲು ಸಿದ್ಧ ಸೊ ಕೈಯಲ್ಲಿ ಕೇಕ್ ಅಂತೂ ರೆಡಿ ಇದೆ ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಏನು ಅಂತ ಈಗಾಗಲೇ ಮ್ಯಾಮ್ ಹೇಳಿದ್ದಾರೆ ದಟ್ ಈಸ್ ನಥಿಂಗ್ ಬಟ್ ಮೇಥಿ ಕಬಾಬ್ ಹೇಗೆ ಮಾಡೋದು ನಿಮಗೂ ಕ್ಯೂರಿಯಾಸಿಟಿ ಇದೆ ಅಂತ ಗೊತ್ತು ಆದರೆ ನೋಡೋಕ್ಕೂ ಮುನ್ನ ಪುಟ್ಟದಾದ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಭದ್ರಾವತಿ ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980 ಪೋಸ್ಟ್ ಮ್ಯಾನ್ ತೂರ್ ದಾಲ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಲವಾ ಬ್ಯೂಟಿ ಸೋಪ್ ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್ ಇಸ್ ವೀಕ್ಷಕರೇ ಈಗ ನೆಕ್ಸ್ಟ್ ರೆಸಿಪಿ ಏನು ಅಂತ ಕೇಳೋ ಪ್ರಶ್ನೆನೇ ಇಲ್ಲ ಬಿಕಾಸ್ ಆಲ್ರೆಡಿ ಗೊತ್ತಿದೆ ಇಟ್ ಈಸ್ ನಥಿಂಗ್ ಬಟ್ ಮೇಥಿ ಕಬಾಬ್ ಸೊ ಕಬಾಬ್ ಅಂತ ಹೆಸರು ಕೇಳುವಾಗಲೇ ಚೆನ್ನಾಗಿರುತ್ತೆ ಅದರ ಜೊತೆಗೆ ಇದು ವೆಜಿಟೇಬಲ್ ಕಬಾಬ್ ಹೇಗೆ ಮಾಡೋದು ನೋಡೋಣ ಬನ್ನಿ ಎಸ್ ಮೇಡಮ್ ಸೊ ಈಗ ಮೇಥಿ ಕಬಾಬ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋ ಓಕೆ ಮಿಕ್ಸಿ ಜಾರ್ ಕೊಡಿ ಮಿಕ್ಸಿ ಜಾರ್ ಓಕೆ ಸೊ ವೆಜಿಟೇರಿಯನ್ಸ್ ಬಾಯಲ್ಲಿ ಇವತ್ತು ನಾ ತಿಂಡಿಗೆ ಏನು ಮಾಡಿದ್ದೆ ಮಧ್ಯಾಹ್ನ ಏನು ಮಾಡಿದೆ ಅಂತ ಕೇಳಿದ್ರೆ ಕಬಾಬ್ ಅಂತ ಬರಲ್ಲ ಬಟ್ ಇದೀಗ ಬರ್ಬೋದು ಕಬಾಬ್ ಮೇಥಿ ಕಬಾಬ್ ಅಂತ ಓಕೆ ಇದೀಗ ಚಿಲ್ಲೀಸ್ ಅಲ್ವಾ ಹೌದು ಹಸಿ ಮೆಣಸು 4 ಓಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಓಕೆ 4 ಹಸಿ ಮೆಣಸಿನಕಾಯಿಗೆ 4 ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಓಕೆ ಹಸಿ ಕೊತ್ತಂಬರಿ ಅಲ್ವಾ ಫ್ರೈ ಮಾಡಿರುವಂಥದ್ದು ಅಲ್ಲ ಅಲ್ಲ ಹಸಿನೇ ಸ್ವಲ್ಪ ಜೀರಿಗೆ ಜೀರಿಗೆ ಇದು ಕೊತ್ತಂಬರಿ ಮತ್ತೆ ಜೀರಿಗೆ ಸೇಮ್ ಪ್ರಮಾಣನ ಸೇಮ್ ಪ್ರಮಾಣ ಸೇಮ್ ಪ್ರಮಾಣ ಹೌದು ಸ್ವಲ್ಪ ನೀರಾಕಿ ಡ್ರೈ ಡ್ರೈ ಇರಬೇಕಿದು ಓಕೆ ಅದೇ ಸ್ವಲ್ಪ ನೀರು ಸ್ವಲ್ಪ ನೀರಾಕಿ ಸಾಕು ನೀರು ಹಾಕೋ ಕೆಲಸ ಎಲ್ಲ ಸ್ವಲ್ಪ ಹೆದರಿಕೆ ಸ್ವಲ್ಪ ಜಾಸ್ತಿ ಹೆದರಿ ಮತ್ತೆ ಇದನ್ನೀಗ ಗ್ರೈಂಡ್ ಮಾಡ್ತಾರೆ ಗ್ರೈಂಡ್ ಫೈನ್ ಪೇಸ್ಟ್ ಸಾಕಾಗುತ್ತಾ ಸಾಕು ಸಾಕಾಗುತ್ತೆ ಸಾಕು ಫೈನ್ ಪೇಸ್ಟ್ ಆಗಬೇಕು ಅಂತಿಲ್ಲ ತುಂಬ ಫೈನ್ ಬೇಡ ಓಕೆ ಕ್ರಶ್ ಆದರೆ ಸಾಕು ಓಕೆ ಸೊ ಜಸ್ಟ್ ಕ್ರಶ್ ಆದರೆ ಸಾಕು ಕ್ರಶ್ ಆದರೆ ಸಾಕು ಬೌಲ್ ತಗೊಳ್ಳುವ ನಾನು ಅವಲಕ್ಕಿಯನ್ನು ತೊಳೆದು ಓಕೆ ಅವಲಕ್ಕಿಯನ್ನು ತೊಳೆದು ಒಂದು 10 ನಿಮಿಷ ನೆನೆಸಿಟ್ಟಿದ್ದೇನೆ ಓಕೆ ಸ್ವಲ್ಪ ನೀರು ಹಾಕಿ ಇದು ನೆನಿಬೇಕು ಅವಲಕ್ಕಿ ನೆನಿಬೇಕು ಹೌದು ಇದೀಗ ದಪ್ಪ ಅವಲಕ್ಕಿ ನಮ್ಮ ಅಲ್ಲ ತೆಳು ಅವಲಕ್ಕಿ ನಾರ್ಮಲ್ ಅವಲಕ್ಕಿ ಬಟ್ ನೋಡುವಾಗ ಅದು ನಂಗೆ ಚಿಕ್ಕ ಚಿಕ್ಕ ಅದನ್ನು ನೆನೆದಿದೆ ಅಲ್ವಾ ಹಾಗಾಗಿ ಒಂದು 10 ಮಿನಿಟ್ಸ್ ನೆನಿಬೇಕು ಓಕೆ ಸೊ 10 ಮಿನಿಟ್ಸ್ ಸಾಕಾಗುತ್ತೆ ಸಾಕಾಗುತ್ತೆ ಪ್ರಿಪೇರ್ ಮಾಡ್ಬೋದು ತುಂಬ ಟೈಮಿಂದ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಮಾಡಬೇಕು ಇಲ್ಲ 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 ಹಾಗೇನಿಲ್ಲ ನೀವು ನೆನೆಸಿಟ್ಟು ಆಮೇಲೆ ನೀರನ್ನ ಸೋಸಿಟ್ಟಿದ್ರ ಹೌದು ನೀರಂತೆ ಅಂದ್ರೆ ಸ್ವಲ್ಪ ನೀರಿನಂಶ ಹಾಕಿ ಸೋಸಿಟ್ಟಿದ್ದೇನೆ ಈ ರೀತಿ ಕೈಯಲ್ಲೇ ಬ್ಲೆಂಡ್ ಮಾಡಬೇಕಿತ್ತು ಓಕೆ ಕೈಗೆ ಕೈಯೇ ನಮ್ಮ ನ್ಯಾಚುರಲ್ ಬ್ಲೆಂಡರ್ ನೋಡಿ ಈಗ ಕೈಯಲ್ಲೇ ನಾವು ಬ್ಲೆಂಡ್ ಮಾಡಬೇಕು ಓಕೆ ಇದಕ್ಕೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಓಕೆ
ಎರಡು ಸ್ಪೂನ್ ಹೌದು ಒಂದು ಎರಡು ಎರಡು ಮೂರು ಸ್ಪೂನ್ ಸಾಕಾಗುತ್ತೆ ಆ್ಯಂಡ್ ನೀರುಳ್ಳಿ ಈರುಳ್ಳಿ ಓಕೆ ಫೈನಲಿ ಚಾಪ್ಡ್ ಆನಿಯನ್ಸ್ ಓಕೆ ಮೆಂತಿ ಕಬಾಬ್ ಅಂತ ಹೇಳಿದ್ದಲ್ವಾ ಮೆಂತೆ ಸೊಪ್ಪು ಓಕೆ ಸೋ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೆ ನಾನು ಹೆಸರಿನ ಅರ್ಥ ಈಗ ಬರ್ತಾ ಇದೆ ಅಲ್ವಾ ಮೆಂತಿ ಇದು ಆಲ್ಮೋಸ್ಟ್ ಒಂದು ಕಪ್ ಫುಲ್ ಹಾಕಿದ್ರೆ ಹೌದು ಇದು ಒಂದು ಹಾಫ್ ಕಪ್ ಓಕೆ ಕೊತ್ತಂಬರಿ ಸೊಪ್ಪು ಸೋ ಮೆಂತಿ ಎಷ್ಟು ತಗೋತೀವಿ ಅದರ ಅರ್ಧ ಪ್ರಮಾಣದಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ರುಚಿಗೆ ತಕ್ಕ ಸ್ಪೂನ್ ಸ್ವಲ್ಪ ಹಿಂಗು ಓಕೆ ಹೆಚ್ಚಿಗೆ ಕೆಲವೊಬ್ಬರಿಗೆ ಹಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಬರುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಆ ಸ್ಮೆಲ್ ಕಂಡ್ರೆ ಆಗಲ್ಲ ವೆರೈಟಿ ವೆರೈಟಿ ಜನ ಮ್ಯಾಮ್ ಎಣ್ಣೆ ಹಾಕ್ತಾ ಇದ್ದೇನೆ ಇದು ಫ್ರೈ ಮಾಡಿದ ಇಲ್ಲ ಅಲ್ಲ ಹೌದು ಹೌದು ಫ್ರೈ ಮಾಡಿದ್ದೆ ಫ್ರೈ ಮಾಡಿದ್ದೇನೆ ಇದಕ್ಕೆ ನಮ್ಮ ಅರುಣಾದವರದು ಮೆಣಸಿನ ಹುಡಿ ಹಾಕಿ ಓಕೆ ಮೆಣಸಿನ ಹುಡಿ ಸೋ ಈಗ ಚಿಲ್ಲಿ ಪೌಡರ್ ಹೌದು ಸ್ವಲ್ಪ ಖಾರ ಬೇಕನ್ನೋರಿಗೆ ಓಕೆ ಅಂದ್ರೆ ನಾವು ಆಲ್ರೆಡಿ ನಾವು ಅಲ್ಲಿ ಕಾಯಿ ಮೆಣಸನ್ನು ಗ್ರೈಂಡ್ ಮಾಡಿದ್ದೇವೆ ಬಟ್ ಇನ್ನು ಖಾರ ಇನ್ನು ಸ್ವಲ್ಪ ನಮಗೆ ಖಾರ ಬೇಕಾಗ್ತದಲ್ವ ಕಬಾಬ್ ಮೇಲೆ ಅಂಡ್ ಟೇಸ್ಟ್ ನ ಕೂಡ ಎನ್ಹಾನ್ಸ್ ಮಾಡಕ್ಕೆ ಹೌದು ಇಟ್ಸ್ ಅರುಣಾದವರದು ಮಸಾಲ ಬೇಕೇ ಬೇಕು ಸೋ ಸಾಕು ಸಾಕಾ ಹೌದು ಅರಿಶಿನ ಹುಡಿ ಎಸ್ ಟರ್ಮರಿಕ್ ಪೌಡರ್ ಫ್ರಮ್ ಅರುಣಾ ಮಸಾಲ ಎಸ್ ಸಾಕಾ ಸಾಕು ಓಕೆ ಇನ್ನು ನೆಕ್ಸ್ಟ್ ಏನಾದರೂ ಪೌಡರ್ ಬೇಕಾ ಪೌಡರ್ ಬೇಡ ನನಗೆ ಸನ್ ಪ್ರೀಮಿಯಂ ಎಣ್ಣೆ ಬೇಕು ಎಣ್ಣೆ ಬೇಕು ಓಕೆ ಸದಾ ಸಿದ್ಧ ನಮ್ಮ ಸನ್ ಪ್ರೀಮಿಯಂ ಆಯಿಲ್ ಯಾವ್ದಕ್ಕೆ ಹಾಕೋದೀಗ ಇದಕ್ಕೆ ಹಾಕಿ ಸಾಕು ಸಾಕು ಇದೀಗ ಎಣ್ಣೆ ಹಾಕಿದ್ದು ನೀವು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಅಲ್ಲಿ ತನಕ ಒಂದು ಬಾಣಲೆ ಇಟ್ಟುಬಿಡಿ ಹೌದು ಬಿಸಿ ಆಗಲಿ ನಾವು ಅವಾಗ ಕಡ್ದಿರುವಂತ ಓಕೆ ಪೇಸ್ಟ್ ಅದರಲ್ಲಿ ಎಣ್ಣೆ ಬಿಸಿ ಆದ್ರೆ ತಕ್ಕಂತ ರೆಡಿ ಆಗುತ್ತೆ With vitamin A, D and E, it is Sun Premium Refined Sunflower Oil. So, methi soppu, kothambri soppu jothe, aruna masalas, hagu enne, matte namdu avalakki. Avalakki ella mix maadi. So, soppu hige maadidre soppin palle alla nangante soppin palle ishta. Adre illi soppin palle. Menthe soppu tinnudu salpa kadime. Kammi. Adre nange soppin palle ide nanu uta jaasti maadtene. Ege namakkalige menthe soppu enadra item maadidre bedve anta illa. Adu salpa kai odiyutte. Kai odiyutta. Hagagi beda anta. Menthe soppu tindilla nanu mostly hagadre. Illane almost ella soppu ishta agutte. Palak soppu. Haudu. So, nanu help maadada ma'am nimge? Maadi. ಸೊ ತಟ್ತಾ ಇದ್ರಲ್ಲ ಉಣ್ಣೆ ಮಾಡಿ ಹೌದು ಇದು ನೋಡಕ್ಕೆ ಕಲರ್ಫುಲ್ ಆಗಿದೆ ಮ್ಯಾಮ್ ಕಡಲೆ ಹಿಟ್ಟಿದ್ದು ಯೆಲ್ಲೋ ಕಲರ್ ಅಂಡ್ ಸೊಪ್ಪಿದ್ದು ಗ್ರೀನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಸೊ ಇನ್ನು ಫ್ರೈ ಮಾಡೋದು ಡೀಪ್ ಫ್ರೈ ಮಾಡಿ ಓಕೆ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು ಆಮೇಲೆ ಸ್ಟಾಪ್ ಅಲ್ವಾ ಫ್ರೈ ಆಗ್ತಾ ಇದೆ ಇದು ಮೆಥಿ ಸೊಪ್ಪಿದ್ದು ಏನಾದರೂ ಬೆನಿಫಿಟ್ಸ್ ಗೊತ್ತಿದೆಯಾ ಮ್ಯಾಮ್ ನಿಮಗೆ ಮೆಥಿ ಸೊಪ್ಪಿದ್ದು ಮೆಥಿ ಸೊಪ್ಪು ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಒಂದು ಸ್ಪೆಷಲಿ ಆಗಿ ಸ್ವಲ್ಪ ಶುಗರ್ ಕಂಟೆಂಟ್ ಇದು ಮಾಡುತ್ತೆ ಕೂದಲು ಉದುರಲಿಕ್ಕೂ ಮೆಥಿ ಸೊಪ್ಪು ಮತ್ತು ಗ್ಲೋಗೆ ಸ್ಕಿನ್ ಗ್ಲೋ ಗ್ಲೋಗೆ ಅದು ಸೊಪ್ಪು ಆಲ್ಮೋಸ್ಟ್ ಎಲ್ಲ ಸೊಪ್ಪು ಕೂಡ ಸ್ಕಿನ್ ಗ್ಲೋಗೆ ನಾವು ಫುಡ್ ಕಂಟ್ರೋಲ್ ಮಾಡಿದ್ರೆ ದಟ್ ಇಸ್ ಬೆಟರ್ ಸೊ ಅನ್ನದ ಜೊತೆಗೆ ಒಂದು ಸಾರು ಇದ್ರೆ ಈ ರೀತಿ ಕಬಾಬ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕಂಪ್ಲೀಟ್ ಮೀಲ್ ಯಾಕಂದ್ರೆ ನಾವು ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕು ಅಂತ ಆದ್ರೆ ಹೋಗ್ಬೇಕಾದ್ರೆ ಅಷ್ಟು ಎಷ್ಟೇ ಐಟಮ್ಸ್ ಇದ್ರು ಕೂಡ ಅದು ಫುಲ್ ಮಿಕ್ಸ್ಡ್ ಆಗಿ ಚೆನ್ನಾಗಿರಲ್ಲ ಸಾರು ಒಂದು ಏನಾದ್ರೂ ನೆನ್ಕೊಳ್ಳೋಕೆ ಏನಾದ್ರೂ ಬೇಕು ಅಷ್ಟೇ ನಾಲ್ಕೈದು ಗ್ರೇವಿಸ್ ಮಾಡಿದ್ರು ವೇಸ್ಟ್ ಆಗುತ್ತೆ ಯಾವ್ದ್ರ ಟೇಸ್ಟ್ ಅಂತ ಗೊತ್ತಾಗಲ್ಲ ಆಗಿದೆ ಇದು ಓಕೆ ಸೊ ತೆಗಿಯೋದಾಯ್ತು ತೆಗಿವ
ಗ್ಯಾಸ್ ಬಂದ್ ಮಾಡಿ ಸೊ ನೆಕ್ಸ್ಟ್ ಡೈರೆಕ್ಟ್ ಸರ್ವಿಂಗ್ ಅಲ್ವಾ ಸರ್ವಿಂಗಿಗೆ ಬಿಸಿ ಬಿಸಿ ಆತ ಮೇತಿ ಕಬಾಬ್ ರೆಡಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಬಿಸಿ ಬಿಸಿಯಾದ ಮೇಥಿ ಕಬಾಬ್ ರೆಡಿ ಆಗಿದೆ ಸೊ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತ ಏನಾದರೂ ಇದ್ರೆ ಸೊ ಈ ರೀತಿ ಸೊಪ್ಪನ್ನು ಕೊಡ್ಬೋದು ಆದರೆ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ ಮೇಥಿ ಕಬಾಬ್ ತಯಾರಿಸುವ ವಿಧಾನ ಮೊದಲು 4-5 ಹಸಿಮೆಣಸಿಗೆ 4 ಎಸಳು ಬೆಳ್ಳುಳ್ಳಿ 2 ಚಮಚ ಧನಿಯಾ ಬೀಜ 1 ಚಮಚದಷ್ಟು ಜೀರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಇನ್ನೊಂದೆಡೆ ಪೇಪರ್ ಅವಲಕ್ಕಿಯನ್ನು 10 ನಿಮಿಷ ನೆನೆಯಲು ಇಡಿ ಆನಂತರ 2 ಚಮಚ ಕಡಲೆ ಹಿಟ್ಟು ಹೆಚ್ಚಿದ ಈರುಳ್ಳಿ 1 ಕಪ್ ಮೆಂತ್ಯ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಿಂಗು ಪುಡಿ ಹುರಿದ ಬಿಳಿ ಎಳ್ಳು ಅರುಣ ಮೆಣಸಿನ ಪುಡಿ ಅರಶಿನ ಪುಡಿ ಸ್ವಲ್ಪ ಎಣ್ಣೆ ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಕಿವುಚಿ ಕಲಸಿ ಬಳಿಕ ಚಿಕ್ಕದಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ ಈಗ ಸಂಜೆ ಚಹಾಕ್ಕೆ ಬಿಸಿ ಬಿಸಿ ಮೇಥಿ ಕಬಾಬ್ ಸವಿಯಲು ಬಲು ರುಚಿ ಸೊ ಎಸ್ ಮ್ಯಾಮ್ ಈಗ ನಮ್ಮದು ಲಾವಾ ಕೇಕ್ ಹಾಗೆಯೇ ಮೇಥಿ ಕಬಾಬ್ ರೆಡಿ ಆಗಿದೆ ನಾನಂತೂ ಇದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಯಾವುದರಿಂದ ಟೇಸ್ಟ್ ನೋಡೋಕ್ಕೆ ಲಾವಾ ಆಪದ್ ಸೊ ಟ್ರೈ ನೀವು ಕೂಡ ಟ್ರೈ ಮಾಡಿ ಈಗ ಲಾವಾ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ ಓಪನ್ ಮಾಡಿ ನೋಡೋಣ ಐಶ್ ಲಾವಾ ಓಕೆ ಸೊ ಇದಕ್ಕೋಸ್ಕರ ಇದಕ್ಕೆ ಲಾವಾ ಅಂತ ಹೆಸರು ಅಲ್ವಾ ಹೇಗಾಗಿದೆ ಡಾರ್ಕ್ ಚಾಕ್ಲೇಟ್ ನಡುವಲ್ಲಿ ಏನು ಹಾಕಿದ್ದೀರಾ ಆ ಸ್ಟೇಜ್ಗೆ ರೀಚ್ ಆಗುವಾಗ ಡಾರ್ಕ್ ಚಾಕ್ಲೇಟ್ ಆಯಿತು ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಸೂಪರಾಗಿ ಬಂದಿದೆ ಥ್ಯಾಂಕ್ ಯು ನಿಜವಾಗ್ಲೂ ಸೂಪರಾಗಿ ಬಂದಿದೆ ಅಮೇಝಿಂಗ್ ನೆಕ್ಸ್ಟ್ ನಾವು ಟ್ರೈ ಮಾಡೋಣ ಇದು ಮೇಥಿ ಕಬಾಬ್ ಅಲ್ವಾ ಟ್ರೈ ಮಾಡಿ ಅದ್ಯಾಕೆ ಇದಕ್ಕೆ ಈಗ ಮೇಥಿ ಪಕೋಡ ಅಥವಾ ಆ ರೀತಿ ಏನಾದರೂ ಹೆಸರಿಟ್ಟಿಲ್ಲ ಕಬಾಬ್ ಅಂತ ಯಾಕೆ ಹೆಸರಿಟ್ರಿ ಅಂದರೆ ಪಕೋಡದಲ್ಲಿ ತುಂಬ ಟೈಪಲ್ಲಿ ವೆರೈಟಿ ವೆರೈಟಿ ಎಲ್ಲ ಇದೆ ಅದು ಬೇಡ ಅಂತ ಡಿಫ್ರೆಂಟ್ ಆಗಿ ನಾವು ಕಬಾಬ್ ಟೈಪಲ್ಲಿ ಬಿಕಾಸ್ ನಂಗೆ ತಿನ್ಬೇಕಾದ್ರೆ ಮೇಥಿ ಅಂತ ಹೇಳಿದ ತಕ್ಷಣ ತಿನ್ನೋದಿಲ್ಲ ಯಾರು ಓಕೆ ಸೊ ಹೆಸರು ಇರಲಿ ಬಟ್ ನಂಗೆ ಏನನ್ಸುತ್ತೆ ಅಂದರೆ ತಿನ್ಬೇಕಾದ್ರೆ ಕಬಾಬ್ ರೀತಿ ಅದು ಹೆಸರಿಟ್ಟ ಕಾರಣ ಏನೋ ಗೊತ್ತಿಲ್ಲ ಕಬಾಬ್ ರೀತಿಯೇ ಫೀಲ್ ಆಗ್ತಾ ಇದೆ ಕಬಾಬ್ ರೀತಿ ಅಂತಾರೆ ಅದು ಯಾವ ಮಸಾಲೆ ಏನು ಆ್ಯಡ್ ಮಾಡಿದ್ರಿ ಗೊತ್ತಿಲ್ಲ ಬಟ್ ಕಬಾಬ್ ರೀತಿಯೇ ಫೀಲ್ ಆಗ್ತಿದೆ ಸೊ ಮೇಥಿ ಕಬಾಬ್ ಅಂತ ಹೇಳಿದ ಕೂಡಲೇ ಬೆಸ್ಟ್ ಹೆಸರು ಅಂತ ಆಯ್ತು ಇದಕ್ಕೆ ಸೊ ಕರೆಕ್ಟಾಗಿದೆ ಎರಡು ಕೂಡ ಸೂಪರಾಗಿ ಬಂದಿದೆ ಇದಂತೂ ಸಖತ್ ಇಷ್ಟ ಆಯಿತು ಸೊ ಇನ್ನೂ ಒಂದು ಪೀಸ್ ತಿಂದು ಆಮೇಲೆ ನಿಮಗೆ ಗಿಫ್ಟ್ ಕೊಡೋಣ ಓಕೆ ಬಿಕಾಸ್ ನಿಜವಾಗ್ಲೂ ಸೂಪರಾಗಿ ಬಂದಿದೆ ಆ್ಯಂಡ್ ಇದೇ ತಿನ್ನಷ್ಟು ಕೇಕ್ ಐಟಮ್ಸ್ ನೀವು ಟ್ರೈ ಮಾಡ್ತಾನೆ ಇರಿ ಇಲ್ಲಿ ಬಂದು ಮಾಡ್ತಾನೆ ಇರಿ ಓಕೆನಾ ಶೋರ್ ಸೊ ಇಲ್ಲಿವರೆಗೂ ಬಂದು ಎರಡು ರೆಸಿಪಿನ ಹೇಳ್ಕೊಟ್ರಿ ಮಾಡಿಕೊಟ್ರಿ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆ ಇನ್ನೊಂದು ಪುಟ್ಟ ಉಡುಗೊರೆ ಥ್ಯಾಂಕ್ ಯು ಹಾಗೇನೆ ಸಂತೋಷ್ ರೈಸ್ ಮಿಸ್ಟರ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೆ ಥ್ಯಾಂಕ್ ಯು ಹೀಗೇನೆ ಬರ್ತಾ ಇರಿ ಹೊಸ ಹೊಸ ರೆಸಿಪಿನ ಮಾಡಿಕೊಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ವೀಕ್ಷಕರೇ ನೋಡಿದ್ರಲ್ಲ ಮೇಥಿ ಕಬಾ ಹಾಗೆಯೇ ಲಾವಾ ಕೇಕ್ ಲಾವಾ ಅಪ್ಪ ಮಾಡೋದು ಹೇಗೆ ಅಂತ ಸೊ ಹೀಗೆ ಮನೆಯಲ್ಲೇ ಇಂಥ ರೆಸಿಪಿನ ಟ್ರೈ ಮಾಡ್ತಾ ಇದ್ರೆ ಹೊರಗೆ ಹೋಗಿ ಏನೋ ಒಂದು ತಿಂದು ಹೆಲ್ತ್ ಅಪ್ಸೆಟ್ ಮಾಡೋದು ಉಳಿಯುತ್ತೆ ಸೊ ಮನೆಯಲ್ಲೇ ಖಂಡಿತವಾಗ್ಲೂ ಈ ರೀತಿ ಹೆಲ್ದಿ ಐಟಮ್ಸ್ನ ಟ್ರೈ ಮಾಡಿ ಅಂತ ಹೇಳ್ತಾ ದಿನನಿತ್ಯ ಹೊಸ ರೆಸಿಪಿಗಾಗಿ ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ ನಮ್ಮ ರುಚಿ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್ ಭದ್ರಾವತಿ ಅರುಣ ಮಸಾಲ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980 ಪೋಸ್ಟ್ ಮ್ಯಾನ್ ತೂರ್ ದಾಲ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್ ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್